Hi guys, welcome back to my channel, Raksha Foodies Kitchen and Blog. ಹಲೋ ವೀಕ್ಷಕರೇ, ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಏನು ಅಂದರೆ ಬಸಳೆ ಸೊಪ್ಪು. ಎಲ್ರಿಗೂ ಬಸಳೆ ಸೊಪ್ಪು ಗೊತ್ತೇ ಇರುತ್ತಲ್ವಾ? ಎಸ್, ಅದರಿಂದ ನಾನು ತಂಬುಳಿ ಮಾಡ್ತಾಯಿದ್ದೀನಿ. ಈ ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ ಆಗಿರ್ಬೋದು, ಪ್ರೋಟೀನ್ಸ್, ಐರನ್, ಕ್ಯಾಲ್ಶಿಯಂ, ಇನ್ನೂ ಇತರ ಸಮೃದ್ಧಿಯಾಗಿದೆ ಇದರಲ್ಲಿ. ಬನ್ನಿ, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬಂದ್ಬಿಡೋಣ ಅಲ್ವಾ. ಇಲ್ಲಿ ಉಪ್ಪಾಗಿರ್ಬೋದು, ಮೊಸರು, ಮೆಣಸಿನಕಾಯಿ, ಫ್ರೆಶ್ ತೆಂಗಿನಕಾಯಿ ತುರಿ, ಜೀರಿಗೆ, ಮೆಣಸು ಹಾಗೂ ಕರಿಬೇವು, ಎಣ್ಣೆ, ಉಪ್ಪು. ಹಾಗೆ ಬಸಳೆ ಸೊಪ್ಪನ್ನು ಇಲ್ಲಿ ತೊಳೆದು ನೀಟಾಗಿ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಆ ಕಡ್ಡಿ ಏನು ಬರುತ್ತಲ್ಲ ಬಸಳೆ ಸೊಪ್ಪಿಂದು, ಅದು ಎಳೆದಿದ್ರೆ ಅದನ್ನು ಕೂಡ ಯೂಸ್ ಮಾಡಿ, ಇಲ್ಲಾಂದರೆ ಸಾಂಬಾರು ಮಾಡ್ಕೋಬೋದು. ಈಗ ಒಂದು ಬಾಂಡ್ಲಿನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಫ್ರೈ ಹಾಕ್ತಿದ್ದಾಗೇ, ಹಾಗೆ ಮೆಣಸು, ಜೀರಿಗೆ ಮತ್ತು ಮೆಣಸು ಎರಡು 1/2 ಸ್ಪೂನ್ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಫ್ರೈ ಆಗ್ತಿದ್ದಾಗೆ ಇಲ್ಲಿ 2 ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ಇಷ್ಟೇ ಸಾಕಾಗುತ್ತೆ, ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನು 1 ಆ್ಯಡ್ ಮಾಡ್ಕೋಬೋದು. ಸೊ ಈಗ ಇದಕ್ಕೆ ಇಷ್ಟು ಸಾಕು, ಇಷ್ಟು ಸೊಪ್ಪಿಗೆ. ಆನಂತರ ನಾನು ಹೆಚ್ಚಿಟ್ಕೊಂಡಿರೋವಂಥ ಬಸಳೆ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಬೇಯಲಿ, ಇದು ಎಣ್ಣೆನಲ್ಲಿ ಫ್ರೈ ಆಗಲಿ, ಇದು ನೀರಿನ ಅಂಶ ಎಲ್ಲ ಹೀರ್ಕೋಬೇಕು. ಹಾಗೆ ಈ ಬಸಳೆ ಸೊಪ್ಪು ಬಾಯಿ ಹುಣ್ಣಾಗಿದ್ದರೆ ಈ 2 ಎಲೆನ ತೊಗೊಂಡು ನಾವು ಜಗದು ತಿನ್ನೋದ್ರಿಂದ ಬಾಯಿ ಹುಣ್ಣು ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ರಕ್ತಹೀನತೆ ಇದ್ದರೆ ಅದನ್ನು ಕೂಡ ಇಂಪ್ರೂವ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಇವಾಗ ನಾನು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, 1/4 ಕಪ್ಪಷ್ಟು. ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ ಯೂಸ್ ಮಾಡಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸೊಪ್ಪೆಲ್ಲ ಫ್ರೈ ಆದಮೇಲೆ ಸ್ಟೌ ಆಫ್ ಮಾಡಿಬಿಡಿ. ಆಫ್ ಮಾಡಿ ಆದ ನಂತರ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು. ಆನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಆರಕ್ಕೆ ಬಿಟ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಸೊ ಎಷ್ಟು ಬೇಗ ಆಗೋಗುತ್ತಲ್ವ, ಕೇವಲ 3 ನಿಮಿಷದಲ್ಲಿ ತಂಬುಳಿ ರೆಡಿ ಆಗೋಗುತ್ತೆ. ಸೊ ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರ್ವಾಗಿತ್ತು, ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನುಣ್ಣಗೆ ಪೇಸ್ಟ್ ಆಗಿದೆ, ನೋಡ್ತಾ ಇರ್ಬೋದಲ್ಲ, ಕಲರ್ ಅಂತೂ ಸೂಪರಾಗಿದೆ. ಈಗ ಅದನ್ನು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಈಗ ನಾವು ಮೊಸರು ಇಟ್ಕೊಂಡಿದ್ವಲ್ಲ, 1/2 ಕಪ್ಪಷ್ಟು ಇಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ ನಾನು. ಆ ಮೊಸರನ್ನು ಹಾಕ್ಕೊಳ್ಳೋಣ. ಈಗ ಮೊಸರನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಮೊಸರಿಲ್ಲ ಅಂದರೆ ನೀವು ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕ್ಕೋಬೋದು. ಸೊ ಇದೆಲ್ಲ ಕಲಸಿದಾದ ನಂತರ ಈ ಟೈಮಲ್ಲಿ ನಿಮಗೆ ಉಪ್ಪು ಇನ್ನೊಂಚೂರು ಬೇಕು ಅಂದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಇದನ್ನು ಕಲಸ್ಕೊಂಡು ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಇಟ್ಕೊಂಡು ಬಿಡೋಣ. ಇಲ್ಲಿ ಒಗ್ಗರಣೆಗೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆಗ್ತಿದ್ದ ಹಾಗೆಯೇ ಸಾಸಿವೆ, ಸಾಸಿವೆ ಸಿಡಿತಿದ್ದ ಹಾಗೆಯೇ ಇಲ್ಲಿ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀವಿ. ಸೊ ಜೀರಿಗೆ ಹಾಕಿದ ನಂತರ ಇಲ್ಲಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಕರಿಬೇವು. ಸೊ ಫೈನಲಾಗಿ ಒಗ್ಗರಣೆ ರೆಡಿಯಾಗಿದೆ ಅಲ್ವಾ. ಆಮೇಲೆ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ಈಗ ಸರ್ವ್ ಮಾಡ್ಕೊಂಡು ಬಿಡೋಣ, ಬನ್ನಿ. ಸೊ ಫೈನಲಾಗಿ ನಮ್ಮ ತಂಬುಳಿ, ಬಾಯಿ ಬಸಳೆ ತಂಬುಳಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಸೊ ಗೈಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಸೊ ವಾರದಲ್ಲಿ ಒಮ್ಮೆ ಆದರೂ ಈ ತಂಬುಳಿನ ಮಾಡಿಕೊಂಡು ನೀವು ಊಟ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.